ಟಿ ಟ್ವೆಂಟಿ ವಿಶ್ವಕಪ್ ವಾರ್ಮ್ ಅಪ್ ಪಂದ್ಯ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಜೂನ್ ಒಂದನೇ ತಾರೀಕು ನಾಳೆ ನಡೆಯುತ್ತೆ ಟೀಮ್ ಇಂಡಿಯಾ ತಂಡದ ಪ್ಲೇಯಿಂಗ್ ಲೆವೆನ್ ಹೇಗಿರುತ್ತೆ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಂ ಇಂಡಿಯಾ ತಂಡ ಬಲಿಷ್ಠ ತಂಡ ಆಗಿದೆ ಅಂತ ಹೇಳ್ಬೋದು ನಮ್ಮ ತಂಡದ ಎಲ್ಲ ಆಟಗಾರರು ಯು ಎಸ್ ಎ ತಲುಪಿದ್ದಾರೆ ಪ್ರಾಕ್ಟೀಸು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಬೌಲಿಂಗು ಪ್ರಾಕ್ಟೀಸ್ ಎಲ್ಲ ಕೂಡ ಸೂಪರ್ ಆಗಿ ಆಡ್ತಾ ಇದ್ದಾರೆ ನಮ್ಮ ಟೀಮ್ ಇಂಡಿಯಾ ಇವಾಗ ಎಲ್ಲಿದ್ದಾರೆ ಗೊತ್ತಾಗ ಸದ್ಯಕ್ಕೆ ನ್ಯೂಯಾರ್ಕ್ನಲ್ಲಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಆಡೋದು ಬಾಂಗ್ಲಾದೇಶ್ ವಿರುದ್ಧ ಇದೊಂದು ಅಭ್ಯಾಸದ ಮ್ಯಾಚ್ ಆಗಿರೋದ್ರಿಂದ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋದಾದ್ರೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಟಿ ಟ್ವೆಂಟಿಯಲ್ಲಿ ಇಂಡಿಯಾ ಟ್ವೆಲ್ ಮ್ಯಾಚಸ್ ನಾಗ ಗೆದ್ದಿದೆ ಬಾಂಗ್ಲಾದೇಶ್ ಒಂದು ಮ್ಯಾಚಸ್ ಗೆದ್ದಿದೆ ಫಸ್ಟ್ ಮ್ಯಾಚ್ ಟೂ ತೌಸಂಡ್ ನೈನ್ ಟಿ ಟ್ವೆಂಟಿ ಆಡಿದ್ರೆ ರೀಸೆಂಟ್ ಆಗಿ ಆಡಿದ್ದು ಅಕ್ಟೋಬರ್ ಆರನೇ ತಾರೀಕು ನಮ್ಮ ಟೀಮ್ ಇಂಡಿಯಾ ಆ ಒಂದು ಕೂಡ ಗೆದ್ದಿದೆ ಇಂಡಿಯಾ ಬಲಿಷ್ಠ ತಂಡವಾಗಿ ಕಾಣಿಸ್ಕೊಂಡಿದೆ ಅಂತ ಹೇಳಬಹುದು ಈ ಒಂದು ವಾರ್ಮ್ ಅಪ್ ಪಂದ್ಯದಲ್ಲಿ ವಾರ್ಮ್ ಅಪ್ ಮ್ಯಾಚ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ಆಟಗಾರರಿಗೂ ಕೂಡ ಅವಕಾಶ ಸಿಗುತ್ತೆ ಟೀಮ್ ಇಂಡಿಯಾ ಸ್ಕ್ವಾಡ್ ಆಗಿದೆ ಬಾಂಗ್ಲಾದೇಶ್ ಸ್ಕ್ವಾಡ್ ಆಗಿದೆ ಪ್ಲೇಯಿಂಗ್ ಲಬ್ಬನ ನಿಮಗೆ ಗೊತ್ತಿದೆ ಇದು ವಾರ್ಮ್ ಅಪ್ ಮ್ಯಾಚ್ ಆಗಿರೋದ್ರಿಂದ ಸ್ಕ್ವಾಡ್ನ ನ ಎಲ್ಲ ಆಟಗಾರರು ಕೂಡ ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ ಆಡಬಹುದು ಬೌಲಿಂಗ್ ಬ್ಯಾಟಿಂಗ್ ಮಾಡಬಹುದು ಬಾಂಗ್ಲಾದೇಶ ತಂಡ ಕೂಡ ಸಖತ್ತಾಗಿದೆ ಟೀಮ್ ಇಂಡಿಯಾದಲ್ಲಿ ಸ್ಟಾರ್ ಆಟಗಾರರು ತುಂಬಿಕೊಂಡಿದ್ದಾರೆ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಈ ಒಂದು ಸ್ಕ್ವಾಡ್ನಲ್ಲಿ ಇಲ್ಲ ಅಂತ ಹೇಳ್ಬೋದು ವಾರ್ಮ್ ಅಪ್ ಪಂದ್ಯ ಆಡೋದಿಲ್ಲ ಅಂತ ಸುದ್ದಿ ಇದೆ ಇವತ್ತು ಬೆಳಗ್ಗೆ ವಿರಾಟ್ ಕೊಹ್ಲಿ ಅವರು ಯು ಎಸ್ ಎ ತಲುಪಿದ್ದಾರೆ ಅದಕ್ಕೆ ನಾಳೆ ಪಂದ್ಯ ಆಡೋದಿಲ್ಲ ಅಂತ ಸುದ್ದಿ ಇದೆ ತಂಡದಲ್ಲಿ ರೋಹಿತ್ ಶರ್ಮಾ ಯಶಸ್ವಿ ಎಸ್ ಸೂರ್ಯಕುಮಾರ್ ಯಾದವ್ ರಿಷಬ್ ಪಂತ್ ಸಂಜು ಸ್ಯಾಮ್ಸನ್ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಜಡೇಜಾ ಕುಲ್ದೀಪ್ ಕುಲ್ದೀಪ್ ಯಾದವ್ ಬೂಮ್ರಾ ಸಿಂಗ್ ವಿರಾಟ್ ಕೊಹ್ಲಿ ಮೊಹಮ್ಮದ್ ಸಿರಾಜ್ ಅಕ್ಷರ್ ಪಟೇಲ್ ಹಾಗೂ ಯುಜಿ ಜಿ ಇದ್ದಾರೆ ಬಾಂಗ್ಲಾದೇಶ್ ತಂಡದಲ್ಲಿ ಸೌಮ್ಯ ಸರ್ಕಾರ್ ಆಗಿರ್ಬೋದು ನಿಮಗೆ ಶಕೀಬಲ್ ಹಸನ್ ಮುಸ್ತಫಿಜರ್ ರಹೀಮು ಎಲ್ಲರೂ ಕೂಡ ಆಡ್ತಾರೆ ಮೇದಿಯ ಸನ್ ಒಂದೊಳ್ಳೆ ಟಕ್ಕರ್ ಆಗಿರುತ್ತೆ ಅಂತ ಹೇಳ್ತೀನಿ ಆದರೆ ನಮ್ಮ ಟೀಮ್ ಇಂಡಿಯಾ ಸಿಂಗಲ್ ಹ್ಯಾಂಡೆಡ್ಲಿ ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ನಾಗ ಗೆಲ್ಲೋದಂತೂ ಗ್ಯಾರಂಟಿ ಸದ್ಯಕ್ಕೆ ಇದೊಂದು ಪ್ರಾಕ್ಟೀಸ್ ಗೇಮ್ ಆಗಿರೋದ್ರಿಂದ ಯಾವುದೇ ರೀತಿ ಪ್ಲೇಯಿಂಗ್ ಲೆವೆಲ್ನ ಇಲ್ಲ ಎಲ್ಲರೂ ಕೂಡ ಆಡ್ಬೋದು ರೀಸೆಂಟಾಗಿ ನಡೆದಂಥ ಆಸ್ಟ್ರೇಲಿಯಾ ಹಾಗೂ ವೆಸ್ಟ್ ಇಂಡೀಸ್ ಅಪ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಗೆದ್ದುಕೊಂಡಿದೆ ಎಂಥ ವಾರ್ಮ್ ಅಪ್ ಮ್ಯಾಚಲ್ಲೇ ಟೂ ಫಿಫ್ಟಿ ಸೆವೆನ್ನು ಈ ಸಲ ಟಿ ಟ್ವೆಂಟಿ ವಿಶ್ವಕಪ್ ಅಲ್ಲಿ ಬೇಜಾನ್ ದಾಖಲೆಗಳು ಉಡೀಸಾಗುತ್ತೆ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಿದ್ರ ಅಂದರೆ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ